ಕರ್ನಾಟಕದಲ್ಲಿ ಅದು ತಮ್ಮ ಕನ್ನಡ ಚಿತ್ರೋದ್ಯಮ ಕೂಡ ಈ ಒಂದು ಮೂರು ದಿನದಿಂದ ಸೂಕ್ತದ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ನಿನ್ನೆ ರಾತ್ರಿ ಸರಿ ಸುಮಾರು ಒಂದು 12:30 ನಮ್ಮ ಸ್ಪಂದನ ಅವರ ಮೃತದೇಹ ಬೆಂಗಳೂರಿಗೆ ಬರುತ್ತಾ ಇತ್ತು. ಮತ್ತು ಅವರು ತೀರ್ಪು ನಂತರ ಸುದ್ದಿ ಕೇಳಿ ಇಡೀ ಕರ್ನಾಟಕ ಜನತೆಗೆ ಒಂದು ಆಘಾತ ಆಯಿತು. ಅದರಲ್ಲೂ ಅವರ ಆತ್ಮಕ್ಕೆ ಸ್ಪಂದನ ಶಾಂತಿ ಸಿಗಲಿ, ಹಾಗೆಯೇ ವಿಜಯರಾಘವೇಂದ್ರ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅವರೆಲ್ಲರಿಗೂ ಒಂದು ಧೈರ್ಯ ಭಗವಂತ ಕೊಡಲಿ. ಹಾಗೆಯೇ ರಾಘವೇಂದ್ರ ನೆನೆಸ್ಕೊಂಡು ಭಾಳ ನೋವಾಗ್ತದೆ. ಅವ್ರಿಗೆ ಫೇಸ್ ಮಾಡ್ತಾರೆ, ನಿಜ ಅವ್ರಿಗೆ ನಾವು ಫೇಸ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ. ಬಟ್ ರಾಘವೇಂದ್ರಗೆ ಭಗವಂತ ಶಕ್ತಿ ಕೂಡಲಿ. ನಮಸ್ಕಾರ. ಈ ಸಂದರ್ಭ ಈ ಥರದ ಸಿಚುವೇಷನ್ ಒಳಗೆ ಅಂದರೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ನಾನು ವೈಯಕ್ತಿಕವಾಗಿ ಯಾವತ್ತೂ ಭೇಟಿಯಾಗಿ ಮಾತಾಡಿದ್ದು ಸಂದರ್ಭದಲ್ಲಿ ಬಂದಿಲ್ಲ. ಭಾಳ ಹಿಂದೆ ನಾನು ಮೀಡಿಯಾ ಕೆಲಸ ಮಾಡೋ ಒಂದು ಲೋಕಲ್ ಚೆನ್ನಾಗಿ ಕೆಲಸ ಮಾಡೋ ಒಂದು ಸರಿ ಭೇಟಿಯಾಗಿ ಮಾತಾಡಿದ್ದೆ ಅಷ್ಟೇ. ಬಟ್ ವಿಜಯ್ ಸರ್ ಆಗಲಿ ಮತ್ತು ಮುರಳಿ ಸರ್ ಆಗಲಿ ಯಾವತ್ತೂ ನಮ್ಮ ಕೆಲಸಕ್ಕೆ ನಮ್ಮ ಸಿನಿಮಾಕ್ಕೆ ಯಾವತ್ತು ಬಂದು ಸಹಾಯ ಮಾಡಿ ಜೊತೆಗೆ ನಿಂತು ನಮ್ಮ ಸಿನಿಮಾ ಪೋಸ್ಟಿಂಗ್ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅದ್ರ ಹೊರತಾಗಿ ಪ್ರೊಫೆಷನಲ್ ಹೊರತಾಗಿ ಸ್ವಭಾವತ ಹೇಳಬೇಕಂದ್ರೆ ಅವರು ಭಾಳ ಒಂಥರ ವೆರಿ ಸೌಮ್ಯವಾದಂಥ ವ್ಯಕ್ತಿತ್ವ ಮತ್ತು ಯಾವತ್ತೂ ಏನೇ ಸಹಾಯ ಅಂದರೂ ಕೂಡ ನಿಂತ್ಕೊಳ್ಳುವಂಥ ಪರ್ಸನಾಲಿಟಿ ಸರ್. ವಿಜಯ್ ಸರ್ ಅದರಲ್ಲೂ ಭಯಂಕರ ಅಂದರೆ ಭಯಂಕರ ಸ್ವೀಟ್ ಪರ್ಸನ್. ನಾವು ಎಷ್ಟೊಂದು ಸರಿ ಮಾತಾಡ್ತಿದ್ವಿ, ಆಮೇಲೆ ವ್ಯಕ್ತಿಗಳಿಗೆ ಪರಿಚಯ ಇಲ್ಲದೆ ಹೋದ್ರೂ ನಟರುಗಳಾದ್ರಿಂದ ಅವರು ಇಬ್ಬರು ಜೋಡಿ ನೋಡಿ ನಾವು ಎಷ್ಟೊಂದು ಸರಿ ಎಷ್ಟು ಕ್ಯೂಟಲ್ಲ ಅವರು ಎಷ್ಟು ಕ್ಯೂಟಲ್ಲ ಅವರು ಅಂತ ಅನ್ಕೋತಿದ್ವಿ. ಅಂದರೆ ಅವರು ಇಟ್ಸ್ ವೆರಿ ಲವಬಲ್ ಆ್ಯಂಡ್ ಇನ್ಸ್ಪೈರಿಂಗ್ ಕಪಲ್. ಅವರು ಲೈಫ್ನಾಗ ಈ ಥರದ್ದು ಆಗಿದ್ದು ದುಃಖ ತರೋ ವಿಚಾರ. ಬಟ್ ಅದೇ ಹೃದಯ ಸಂಬಂಧಿಸಿದಂಥ ಕಾಯಿಲೆಗಳಿಗೆ ಹಾರ್ಟ್ ಅಟ್ಯಾಕ್ ಆಗಲಿ ಕಾರ್ಡಿಯಕ್ ಅರೆಸ್ಟ್ ಆಗಲಿ ಹೇಳಿಕೆಲಿ ಬರೋದಿಲ್ಲ. ತುಂಬ ಗಟ್ಟಿ ಆರೋಗ್ಯ ಇದ್ದವ್ರನ್ನು ನಾವು ಕೂಡ್ಸೋರ್ನು ಆರಾಮಿಸೋರ್ನು ಒಬ್ರನ್ನ ಕಳ್ಕೊಂಡ್ವಿ. ಹತ್ತಿರದ ಸಮಯದಲ್ಲಿ ಮತ್ತೆ ಈ ಥರದ ಒಂದು ಘಟನೆ ನಡೀತು. ಅವರಿಗೆ ಶಕ್ತಿ ಸಿಗಲಿ, ವಿಜಯ್ ಸರ್ಗೆ ಹೇಳ್ಕೊಬೋದು. ವಯಸ್ಸಿನಾಗೂ ಅವ್ರಿಗಿಂತ ಚಿಕ್ಕದಕ್ಕೆ ಜಾಸ್ತಿ ಏನು ಹೇಳಕ್ಕೆ ನಮಗೂ ಆಗೋದಿಲ್ಲ. ಅವ್ರ ಇಡೀ ಕುಟುಂಬಕ್ಕೆ ಶಕ್ತಿ ಸಿಗಲಿ. ನಿಜವಾದ ತುಂಬ ನೋವಿನ ಸಂಗತಿ. ನಮ್ಮ ವಿಜಯರಾಘವೇಂದ್ರ ಸಭಾಪತಿ ಸ್ಪಂದನ ಅವರು ನೋಡಿದ್ರೆ ನಿಜವಾದ ನಗ್ನಕ್ಕೆ ಮಲಗಿದ್ದಾರೆ ಅನ್ನಿಸ್ತದೆ. ತುಂಬ ಒಳ್ಳೆಯ ಹುಡುಗ, ಚಿತ್ರರಂಗದಲ್ಲಿ ಎಷ್ಟು ಒಳ್ಳೆಯದು ಒಂದು ವಿಜಯರಾಘವೇಂದ್ರ, ಅಷ್ಟು ಒಳ್ಳೆಯ ಹುಡುಗ, ಅಷ್ಟು ಪ್ರೀತಿಯಿಂದ ಎಲ್ಲ ಜೊತೆ ಇರೋಂಥ ಹುಡುಗ. ಅವ್ರ ಶ್ರೀಮತಿಗಷ್ಟೇ ಎಷ್ಟು ಲಕ್ಷಣವಾಗಿದ್ದರು, ಎಷ್ಟು ಸಂಪ್ರದಾಯ ಆಗಿದ್ದರು, ಬಂದವ್ರು ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದು ಕೇಳೋಕ್ಕೆ ಖುಷಿ ಆಯ್ತದೆ. ನಿಜವಾಗ ಅವರ ಆತ್ಮ ಶಾಂತಿ ಸಿಗಲಿ ಭಗವಂತ ಅಂತ ಕೇಳೋಕ್ಕೆ ಖುಷಿ ಆಯ್ತದೆ. ನಿಜವಾಗ ತುಂಬ ಒಳ್ಳೆಯ ಫ್ಯಾಮಿಲಿ ಚಿತ್ರ. ತುಂಬ ವಿಜಯರಾಘವೇಂದ್ರ ತುಂಬ ನಷ್ಟ ಆಗಿದೆ. ನಿಜವಾಗ ಒಂದು ಒಳ್ಳೆ ಒಂದು ಮಗು ನೋಡಿದ್ರೆ ಮಲಗಿರೋ ಥರ ಕಾಣುತ್ತೆ, ಅವನು ನೋಡೋಕ್ಕೆ ಆಗಲ್ಲ, ಅಷ್ಟು ನೋವಾಗುತ್ತೆ. ಭಗವಂತ ಅವರ ಆತ್ಮ ಶಾಂತಿ ಸಿಗಲಿ ಅಂತ ಹೇಳಿ. Okay.